ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನು ಅಂದ್ರೆ ಇವತ್ತು ಸ್ಯಾಟರ್ಡೇ, ಕ್ರಿಸ್ಮಸ್ಸು. ಸೊ ಏನು ಮಾಡೋದು ಗೊತ್ತಾಗಲಿಲ್ಲ. ಇಬ್ಬರಿಗೂ ಪುಷ್ಪ ಫಿಲಮ್ ನೋಡೋಣ ಅಂತ ಫೀನಿಕ್ಸ್ ಮಾಲಿಗೆ ಬಂದಿದ್ದೀವಿ. ವೈಟ್ ಫೀಲ್ಡಲ್ಲಿ ಇದೆ ಫೀನಿಕ್ಸ್ ಮಾಲು. ವಿದ್ಯಾ, ಹಾ, ಆಮೇಲೆ ನಮ್ಮ ಹೋಮ್ ಮಿನಿಸ್ಟರ್ದು ಫೇವ್ರೇಟ್ ಆಕ್ಟರ್ ರಶ್ಮಿಕಾ ಮಂದಣ್ಣ. ಸರಿ ಬಿಡು, ಅದಕ್ಕೆ ನೋಡೋಣ, ಚೆನ್ನಾಗಿದೆ ಅಂತ ರಿವ್ಯೂ ನೋಡಿದೆ. ಸೊ ನೋಡ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀವಿ ನಿಮ್ಗೆ. ಇದು ನಮ್ದು ಫಸ್ಟ್ ಪ್ರಯತ್ನ ಪುಷ್ಪ. ಒಂದು ಮೂವೀಸ್ ಯಾಕೆ ರಿವ್ಯೂಸ್ ಮಾಡಬಾರ್ದು ಅಂತ ಈ ಐಡಿಯಾ ಬಂದು ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಒಂದು. ಯೂಶ್ವಲಿ ನಾವು ಟ್ರಾವೆಲ್ ವಿಡಿಯೋ, ಲೈಫ್ ಸ್ಟೈಲ್ ವಿಡಿಯೋ ಮಾಡ್ತೀವಿ. ಸೊ ಇದೊಂದು ಡಿಫ್ರೆಂಟ್ ಆಗಿರ್ಲಿ ಅಂತ ಟ್ರೈ ಕೊಡ್ತಿದೀವಿ. ಇಷ್ಟ ಆದ್ರೆ ನಾವು ಕಮೆಂಟ್ ಮಾಡಿ ಮುಂದಕ್ಕೆ ಇನ್ನ ಮಾಡ್ತೀವಿ ಈ ತರ ವಿಡಿಯೋಸ್. ಆಚೆ ಕಡೆದು ಪ್ರೋಗ್ರಾಮ್ ಆಗ್ತಾ ಇತ್ತಲ್ಲ, ಅದ್ರದ್ದು ಸ್ಟಿಲ್ಸ್ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದೀವಿ. ಯಾರೋ ಬೇರೆ ಕಂಟ್ರಿಯವರೆಲ್ಲ ಬಂದು ಡ್ಯಾನ್ಸ್ ಮಾಡ್ತಾ ಇದ್ರಪ್ಪ, ಜಿಂಚಾಕ ಜಿಂಚಾಕ ಅಂತ. ಅದ್ರದ್ದು ಒಂದು ಜಲಕ್ ಬಿಡ್ತೀವಿ, ನೀವು ಅದನ್ನ ಮುಗಿಸ್ಕೊಂಡು ಬನ್ನಿ, ನಾವು ಈ ಕಡೆ ಫಿಲಮ್ ಮುಗಿಸ್ಕೊಂಡ್ಬರ್ತೀವಿ. ಓಕೆನಾ? ಬಾಯ್. ಇದೊಂದು ಫೇಮಸ್ಸು ಈ ಮಾಲ್ದು. ಪ್ರತಿ ಕ್ರಿಸ್ಮಸ್ಗೂ ಒಂದು ದೊಡ್ಡ ಕ್ರಿಸ್ಮಸ್ ಟ್ರೀ ಇಡ್ತಾರೆ ನೋಡಿ. Check the mic and make sure it sound right, boys. Fittings. ನಿಮ್ ಕೈ ಮೇಲೆ ಟ್ಯಾಟೂ ತರ್ಸು. ಫಿನಿಕ್ಸ್ ನೋಡಿ, ಇದನ್ನ ಟ್ಯಾಟೂ ಅಂತ ಹೇಳೋದು. ಇಲ್ಲೊಂದು ಸಿಟ್ಟಿಂಗ್ ಏರಿಯಾ ಮಾಡಿದ್ದಾರೆ ನೋಡಿ, ಒಂಥರ ಡಿಫ್ರೆಂಟ್ ಆಗಿದೆ. ಬೇರೆ ಟ್ರಿಪಲ್ ಆರ್ ಇದು ಪ್ರಮೋಷನ್ ಮಾಡ್ತಾ ಇದ್ದೀನಿ. ಹಾ, ರಾಜಮೌಳಿಗೆ ಹೇಳಿ ಸ್ವಲ್ಪ ಕಮಿಷನ್ ಎಲ್ಲ ಇಸ್ಕೊಳ್ಳೋಣ. ಜಸ್ಟ್ ಹೊರಗಡೆ ಬಂದಿದ್ದು, ಆಸಮ್ ಆಗಿತ್ತು ಮೂವಿ. ನನ್ ಮೇಲೆ ಆಣೆ ಇಟ್ಟು ಮೂವಿ ಸೂಪರ್ ಆಗಿತ್ತು. ಅಂದ್ರೆ ಡೈರೆಕ್ಷನ್, ಆಮೇಲೆ ಸ್ಕ್ರೀನ್ ಪ್ಲೇ ಅದೆಲ್ಲ ಸಕ್ಕತ್ತ ಮಾಡಿದ್ದಾರೆ. ಅಲ್ಲು ಅರ್ಜುನ್ ಅಂತೂ ಅಪ್ಪ, ಅಲ್ಲು ಅರ್ಜುನ್ ಬಾಡಿ ಲ್ಯಾಂಗ್ವೇಜ್ ಅಂತೂ ಸಕ್ಕತ್ ಆಗಿತ್ತು. ಅದೇನು ಹಿಂಗೆ ಹಿಂಗೆ ಫುಲ್ ಮೂವಿ ಹಿಂಗೆ ಇರ್ತಾನೆ, ಸಕ್ಕತ್ತ ಮಾಡಿದ್ದಾನೆ. ಆಕ್ಟಿಂಗ್ ಮಾತ್ರ ಸಾಂಗ್ ಸೂಪರ್ ಆಗಿದೆ. ಎಲ್ಲ ಟೋಟಲ್ ಮೂವಿ ಸೂಪರ್. ಲಾಸ್ಟ್ಗೆ ನಮ್ಮ ಇವನು ಮಲಯಾಳಂ ಆಕ್ಟರ್ ಫಾದ್ ಫಸೀಲ್ ಎಂಟ್ರಿ ಕೊಡ್ತಾನೆ, ಅಪ್ಪ ಅವಾಗಿಂದ ಒಳ್ಳೆ ಕಿಕ್ಕು. ಓವರ್ ಆಲ್ ಮೂವಿ ಚೆನ್ನಾಗಿದೆ. ನಮ್ಮ ಅಲ್ಲು ಅರ್ಜುನ್ ಈಗ ನಂದಾಗೆಲ್ಲ ಗೂಸ್ ಬಂಪ್ಸ್ ತೆಗೆದೇನೆ ಅಂತಾನೆ, ಅದು ಸಕ್ಕತ್ತಾಗಿತ್ತು. ಆಮೇಲೆ ಒಂದು ಸಬ್ಟೈಟಲ್ಸ್ ಒಂದು ಇದ್ದಿರಲಿಲ್ಲ ನಮಗೆ ಪ್ರಾಪರ್ ಕನ್ನಡದವರಿಗೆ. ತೆಲುಗು ಬರ್ದಲ್ಲೇ ಇದ್ದವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಓವರ್ ಆಲ್ ಇಷ್ಟ ಆಯಿತು. ಅದೊಂದು ಇದ್ದಿದ್ರೆ ಇನ್ನು ಪ್ರಾಪರ್ ಡೈಲಾಗ್ಸ್ ಅರ್ಥ ಆಗಿರೋದು, ಅದೇ ಒಂದು ಮೈನ್. ಅದೊಂದು ಪ್ರಾಪರ್ ಡೈಲಾಗ್ಸ್ ಒಂದು ಅರ್ಥ ಆಗಲಿಲ್ಲ ನಮಗೂ.
ಆಕ್ಚುಲಿ ಸಬ್ ಟೈಟಲ್ಸ್ ಎಲ್ಲದ್ರಲ್ಲಿ ಇರತ್ತಪ್ಪ ಅದೇನು ಇವತ್ತು ಅಂತ ಇಲ್ಲ, ನಮ್ಗೆ ಓವರಾಲ್ ಚೆನ್ನಾಗಿತ್ತು. ಆಮೇಲೆ ನಮ್ಮ ಕೆ ಜಿ ಎಫ್ ಗೆಲ್ಲ ಹೋಲಿಸ್ತಾ ಇದ್ರು, ಏನೋ 10 KGF ಇಸ್ಗೊಳ್ದು ಒಂದು ಪುಷ್ಪ ಅಂತ, ಅಷ್ಟೆಲ್ಲ ಸೀನ್ ಇಲ್ಲ, ಕೆ ಜಿ ಎಫ್ ರೇಂಜಿಗೆಲ್ಲ ಇಲ್ಲವೇ ಇಲ್ಲ, ಅದಕ್ಕೆಲ್ಲ ಹೋಲ್ಸಂಗೆ ಇಲ್ಲ, ನನಗೆ ಅಷ್ಟೆಲ್ಲ ಲೈಕ್ ಆಗಿಲ್ಲ. ಬಟ್ ಚೆನ್ನಾಗಿದೆ, ಓವರಾಲ್ ಸೂಪರ್ ಆಗಿದೆ. ಇದು ಕೆ ಜಿ ಎಫ್ ರೇಂಜಿಗೆಲ್ಲ ಡಿಫ್ರೆಂಟ್ ಆಗಿದೆ, ಆಕ್ಟಿಂಗ್ ಅಲ್ಲೂ ಪಕ್ಕ ಲೋಕಲ್ ಮಾಸ್, ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಸೀನ್ಸ್ಗಳು, ಹಿಂಗೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಹಂಗಿರಲ್ಲ, ಸೊ ಹಂಗಿತ್ತು. ನೋಡೋಣ ಸೆಕೆಂಡ್ ಪಾರ್ಟು ಯಾವಾಗ ಅದು ಗೊತ್ತಿಲ್ಲ, ಸದ್ಯಕ್ಕಿದ್ದು ಫಸ್ಟ್ ಪಾರ್ಟ್ 1 ರಿಲೀಸ್ ಮಾಡಿದ್ದಾರೆ. ಓಕೆನಾ, ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೀವು ಈ ಫಿಲಮ್ನ ನೋಡಬೇಕಾ? ಹಂಗಾರೆ ಹೋಗ್ರಿ, ಟಿವಿ ಆನ್ ಮಾಡಿ, ಅಮೆಝಾನ್ ಪ್ರೈಮಲ್ಲಿ ಬಂದಿದೆ ಇವತ್ತು ನೋಡಿ, ಮಜಾ ಮಾಡಿ.